ನಮಸ್ಕಾರ ಸ್ನೇಹಿತರೆ. ಹೌದು, ರಾಗಿಣಿ ಡ್ರಗ್ ಜಾಲದಲ್ಲಿ ಈಗ ಮತ್ತೊಂದು ನಾಯಕ ನಟಿ ಬಲಿಯಾಗಿದ್ದಾನೆ. ಹೌದು, ಸದ್ಯ ಈಗ ಮತ್ತೊಬ್ಬ ನಾಯಕ ನಟ ಅರೆಸ್ಟ್ ಆಗಿದ್ದಾನೆ. ಹೌದು, ರಾಜವಲಿ ಖ್ಯಾತ ನಾಯಕ ಈ ಡ್ರಗ್ ಜಾಲದಲ್ಲಿ ಈಗ ಸದ್ಯ ಅರೆಸ್ಟ್ ಆಗಿ ಒಳಗೆ ಹೋಗಿದ್ದಾನೆ ಸ್ನೇಹಿತರೆ. ಹಾಗಾಗಿ ಈ ನಾಯಕರ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಹೀಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಮರೆಯದಲ್ಲೇ ಕ್ಲಿಕ್ ಮಾಡಿ ಸ್ನೇಹಿತರೆ. ಸ್ಯಾಂಡಲ್ವುಡ್ನಲ್ಲಿ ಅತಿರೇಕವಾಗಿ ಆಡುವ ಕೆಲ ನಟ ನಟಿಯರಿಗೆ ಅದು ಯಾಕೋ ನಸೀಬು ಕೆಟ್ಟಂತೆ ಕಾಣ್ತಿದೆ. ಕೆಲ ದಿನಗಳಿಂದ ಸ್ಯಾಂಡಲ್ವುಡ್ನಲ್ಲಿ ಡ್ರಗ್ ವ್ಯವಹಾರವಾಗಿ ಸಾಲು ಸಾಲು ನಟಿಯರ ಹೆಸರು ಕೂಡ ಹೊರಬರ್ತಿದೆ. ಅತ್ತ ರಾಗಿಣಿಯನ್ನು ಸಿಸಿಬಿ ಪೊಲೀಸರ ವಶಕ್ಕೆ ಪಡೆದು ವಿಚಾರಣೆಯನ್ನು ಸಹ ಮಾಡಲಾಗ್ತದೆ. ಇದೀಗ ರಾಜವಲ್ಲಿ ನಟನನ್ನು ಬಾಗಲಗುಂಟೆ ಪೊಲೀಸರು ಬಂಧಿಸಿದ್ದಾರೆ. ಆದರೆ ಈ ಡ್ರಗ್ ವಿಚಾರವಾಗಿ ಅಲ್ಲ ಅಂತ ಹೇಳಲಾಗ್ತಾ ಇದೆ. ಬದಲಿಗೆ ಕುಡಿದು ಪೊಲೀಸರೊಂದಿಗೆ ಗಲಾಟೆ ಮಾಡಿಕೊಂಡಿದ್ದ ಪರಿಣಾಮವಾಗಿ ಆತನನ್ನು ವಶಕ್ಕೆ ಪಡೆದಿದ್ದಾರೆ. ಹೌದು, ರಾಜವಲ್ಲಿ ನಟ ಹರ್ಷ ಇದೀಗ ಕುಡಿದ ಮತ್ತಿನಲ್ಲಿ ಪೊಲೀಸರ ಅತಿಥಿಯಾಗಿದ್ದಾರಂತೆ. ಈ ಹಿಂದೆ ಮಂಡ್ಯ ಬಳಿ ಹೋಟೆಲ್ ಹುಡುಗರ ಬಳಿ ಕಿರಿಕ್ ಮಾಡಿಕೊಂಡಿದ್ದ ನಟ ಹರ್ಷನನ್ನು ಹೋಟೆಲ್ ಹುಡುಗರ ರೂಮ್ನಲ್ಲಿ ಕೂಡಿ ಹಾಕಿದ್ದರು. ಅನಂತರ ಕಾಂಪ್ರಮೈಸ್ ಮಾಡಿಕೊಂಡು ಬಂದಿದ್ದು ಆಗಿತ್ತು. ಆದರೆ ಈ ಬಾರಿ ಮಾತ್ರ ಪೊಲೀಸರೊಂದಿಗೆ ಕಿರಿಕ್ ಮಾಡಿಕೊಂಡು ಎಡವಟ್ಟು ಮಾಡಿಕೊಂಡಿದ್ದಾರೆ. ಹೌದು, ಬೆಂಗಳೂರಿನ ಜಾಲಳಿಯಲ್ಲಿ ಕುಡಿದು ನಟ ಹರ್ಷ ಮತ್ತು ಆತನ ಗೆಳೆಯರು ಗಲಾಟೆ ಮಾಡಿಕೊಂಡಿದ್ದಾರೆ. ಮಧ್ಯ ಬಂದ ಪೊಲೀಸರ ಜೊತೆಗೂ ಹೀರೋಯಿನ್ ಅಹಂಕಾರ ತೋರಿದ್ದಾರೆ. ಆದರೆ ಪೊಲೀಸರ ಮುಂದೆ ಇದ್ಯಾವುದು ನಡೆಯುವುದಿಲ್ಲ. ಬಾಗಲಗುಂಟೆ ಪೊಲೀಸರು ಹರ್ಷ ಮತ್ತು ಆತನ ಸ್ನೇಹಿತರನ್ನು ಕೂಡ ಬಂಧಿಸಿದ್ದಾರೆ. ಕೆಲ ತಿಂಗಳ ಹಿಂದೆಯಷ್ಟೇ ನಟ ಹರ್ಷ ಮಾಡೆಲ್ ಐಶ್ವರ್ಯಮ್ಮ ಎಂಬುವರನ್ನು ಮದುವೆ ಮಾಡಿಕೊಂಡು ಅದ್ದೂರಿಯಾಗಿ ಅರ್ಧಕ್ಷತೆ ಕಾರ್ಯಕ್ರಮವನ್ನು ನೆರವೇರಿಸಿದ್ದರು. ಸ್ಯಾಂಡಲ್ವುಡ್ನ ಕೆಲ ಪ್ರಮುಖರು ಹಾಗೂ ಸ್ನೇಹಿತರು ಆಗಮಿಸಿ ಶುಭ ಕೋರಿದರು. ಆದರೆ ಇದೀಗ ಸಾಲು ಸಾಲು ಕಿರಿಕಿಗಳನ್ನು ಮಾಡಿಕೊಂಡು ಪೊಲೀಸರ ವಶದಲ್ಲಿದ್ದಾರೆ. ಹೀರೋ ಆಗಲಿ ಸಾಮಾನ್ಯ ಮನುಷ್ಯರ ನಿಯಮಗಳು ಎಲ್ಲರಿಗೂ ಒಂದೇ ಆಗಿರುವುದರಿಂದ ಸದ್ಯ ಈಗ ಹರ್ಷ ಈಗ ಜೈಲ್ ಪಾಲಾಗಿದ್ದಾರೆ. ಹೌದು, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಖಂಡಿತ